ನವೆಂಬರ್ನಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಕೆಲವು ರಾಶಿಯವರಿಗೆ ಭರ್ಜರಿಯಾಗಿ ಲಾಭವಾಗಲಿದೆ ಈ ರಾಶಿಯ ಜನರು ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ಪಡೀತಾರೆ ಮತ್ತು ಆರ್ಥಿಕ ಲಾಭವನ್ನು ಕೂಡ ಪಡೀತಾರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನವೆಂಬರ್ ತಿಂಗಳು ಬಹಳ ವಿಶೇಷವಾಗಿರುತ್ತೆ ಒಂದೆಡೆ ದೀಪಾವಳಿ ಧಂತೆರಸಗಳಂತಹ ದೊಡ್ಡ ಉಪವಾಸಗಳು ಮತ್ತು ಹಬ್ಬಗಳು ಇವೆ ಮತ್ತೊಂದು ಕಡೆ ಈ ತಿಂಗಳು ಅನೇಕ ಪ್ರಮುಖ ಅಂದರೆ ಈ ನವೆಂಬರ್ ತಿಂಗಳು ಅನೇಕ ಪ್ರಮುಖ ರಾಶಿಚಕ್ರ ಬದಲಾವಣೆಗಳು ಕೂಡ ನಡೀತಾ ಇವೆ ಇದು ಖಂಡಿತವಾಗಲು ಹನ್ನೆರಡು ರಾಶಿ ಚಕ್ರದ ಜನರ ಜೀವನವನ್ನು ಕೆಲವು ರೀತಿಯಲ್ಲಿ ಪರಿಣಾಮವನ್ನು ಬೀರುತ್ತೆ ಈ ನವೆಂಬರ್ ತಿಂಗಳು ಶುಕ್ರನು ಧನು ಪ್ರವೇಶ ಮಾಡ್ತಾನೆ ಇದರೊಂದಿಗೆ ಶನಿ ಪ್ರತ್ಯಕ್ಷವಾಗಲಿದ್ದಾನೆ ಸೂರ್ಯನು ಕೆಳಗಿನ ರಾಶಿಯಿಂದ ಹೊರಬಂದು ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಇದರೊಂದಿಗೆ ಈ ನವೆಂಬರ್ ತಿಂಗಳು ಬುಧನು ವೃಶ್ಚಿಕ ರಾಶಿಯಲ್ಲಿ ಹಿಮ್ಮೆಟ್ಟಿಸ್ತಾನೆ ಇದರೊಂದಿಗೆ ನವೆಂಬರ್ ತಿಂಗಳಲ್ಲಿ ಶಶ ರಾಜಯೋಗ ನೀಚಭಂಗ ರಾಜಯೋಗ ನವಪಂಚಮ ರಾಜಯೋಗ ಧನಲಕ್ಷ್ಮಿ ರಾಜಯೋಗ ಲಕ್ಷ್ಮೀನಾರಾಯಣ ರಾಜಯೋಗ ಬುಧಾದಿತ್ಯ ರಾಜಯೋಗಗಳ ಜೊತೆಗೆ ಗಜಕೇಸರಿ ಗಜಕೇಸರಿ ಯೋಗ ಮತ್ತು ಮಹಾಲಕ್ಷ್ಮಿ ರಾಜಯೋಗದಂತಹ ಯೋಗಗಳು ರೂಪುಗೊಳ್ತಾ ಇವೆ ಹಾಗಾಗಿ ನವೆಂಬರ್ ತಿಂಗಳು ಐದು ರಾಶಿಯವರಿಗೆ ಹೆಚ್ಚು ಅದೃಷ್ಟವನ್ನು ನೀಡುತ್ತೆ ಹಾಗಾದರೆ ಆ ರಾಶಿಯವರು ಯಾರ್ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡದೆ ಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಕಲ್ಲುರ್ಗಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ವೃಷಭ ರಾಶಿ ವೃಷಭ ರಾಶಿಯವರಿಗೆ ನವೆಂಬರ್ ತಿಂಗಳು ತುಂಬ ವಿಶೇಷವಾಗಿರುತ್ತೆ ನಿಮ್ಮ ವೃತ್ತಿಯಲ್ಲಿ ನೀವು ಬಹಳಷ್ಟು ಪ್ರಯೋಜನಗಳನ್ನು ಪಡಿತೀರಿ ನಿಮ್ಮ ಕೆಲಸದಲ್ಲಿ ನೀವು ಕಷ್ಟಪಟ್ಟು ಕೆಲಸ ಮಾಡ್ತೀರಿ ನೀವು ಯಾರ ಫಲಿತಾಂಶ ನೀವು ಎಲ್ಲೇ ಕೆಲಸ ಮಾಡಿದ್ರೂ ಕೂಡ ಒಂದು ಫಲಿತಾಂಶವನ್ನು ಯಶಸ್ಸನ್ನು ನೀವು ಪಡಿತೀರಿ ಈ ವೃಷಭ ರಾಶಿಯವರು ಜಯವನ್ನು ಪಡಿತೀರಿ ಯಾರೊಂದಿಗೆ ವ್ಯವಹಾರ ವಹಿವಾಟುಗಳನ್ನು ಮಾಡ್ತೀರೋ ಅಲ್ಲಿ ನೀವು ಚೆನ್ನಾಗಿ ನಡೆಯುತ್ತೆ ಹಾಗೆ ಈ ಅವಧಿಯಲ್ಲಿ ಹೊಸ ವ್ಯವಹಾರವನ್ನು ಪ್ರಾರಂಭಿಸೋದು ಲಾಭದಾಯಕವಾಗಿರುತ್ತೆ ನವೆಂಬರ್ ತಿಂಗಳಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸಾಮಾನ್ಯವಾಗಿರುತ್ತೆ ಅಂದರೆ ಇರುತ್ತೆ ಇದರೊಂದಿಗೆ ನೀವು ಈ ತಿಂಗಳು ವಿದ್ಯಾರ್ಥಿಗಳಿಗೆ ತುಂಬ ಉತ್ತಮವಾಗಿರುತ್ತೆ ಹಾಗೆ ನೀವು ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗುವ ಅವಕಾಶವನ್ನು ಕೂಡ ಪಡಿತೀರಿ ಇದರೊಂದಿಗೆ ಈ ವೃಷಭ ರಾಶಿ ಜನರು ಪ್ರೇಮ ವಿವಾಹವನ್ನು ಕೂಡ ಆಗುವ ಸಾಧ್ಯತೆ ಇದೆ ಇನ್ನು ಕನ್ಯಾ ರಾಶಿ ಕನ್ಯರಾಶಿಯವರಿಗೆ ನವೆಂಬರ್ ತಿಂಗಳು ತುಂಬ ವಿಶೇಷವಾಗಿರುತ್ತೆ ಈ ಕನ್ಯರಾಶಿಯ ಜನರು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಸಾಕಷ್ಟು ಪ್ರಯೋಜನಗಳನ್ನು ಪಡಿತಾರೆ ಪ್ರಗತಿಯನ್ನು ಹೊಂದುತ್ತಾರೆ ಅನಿರೀಕ್ಷಿತ ಆರ್ಥಿಕ ಲಾಭ ಕೂಡ ಉಂಟಾಗುತ್ತೆ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತೆ ಇದರೊಂದಿಗೆ ಕುಟುಂಬದಲ್ಲಿ ದೀರ್ಘಕಾಲದ ಸಮಸ್ಯೆಗಳೇನಾದರೂ ಇದ್ದರೆ ಅದು ಕೂಡ ಪರಿಹಾರ ಆಗುತ್ತೆ ಜೀವನದಲ್ಲಿ ಸಂತೋಷ ಇರುತ್ತೆ ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಮಯವನ್ನು ಕಳೀತೀರಿ ಆರೋಗ್ಯದ ಕಡೆ ಸಂಪೂರ್ಣ ಗಮನ ಇರುತ್ತೆ ಹಾಗೆ ಬದಲಾಗ್ತಾ ಇರೋ ಹವಾಮಾನದಿಂದಾಗಿ ಕೆಲವು ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ನಿಮಗೆ ಕಾಡುವ ಸಾಧ್ಯತೆ ಇರುತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ನೋಡಿ ನವೆಂಬರ್ ತಿಂಗಳು ತುಂಬ ವಿಶೇಷವಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಈ ವೃಶ್ಚಿಕ ರಾಶಿಯ ಜನರ ಜೀವನದಲ್ಲಿ ಅನೇಕ ಸಂತೋಷಗಳು ಬರ್ತವೆ ಸಂತೋಷದ ಸಂದರ್ಭಗಳು ಒದಗಿ ಬರ್ತವೆ ನಿಮ್ಮ ಜೀವನದಲ್ಲಿ ದೀರ್ಘಕಾಲದ ಸಮಸ್ಯೆಗಳು ಏನಾದರೂ ಇದ್ದರೆ ಕೊನೆಗೊಳ್ಳುತ್ತೆ ಇದರಿಂದ ಕುಟುಂಬದಲ್ಲಿ ಸಂತಸ ತುಂಬುವ ಸಾಧ್ಯತೆ ಇದೆ ಪ್ರೇಮ ಜೀವನವೂ ಚೆನ್ನಾಗಿರುತ್ತೆ ಇದರೊಂದಿಗೆ ಆರೋಗ್ಯವು ಉತ್ತಮವಾಗಿರುತ್ತೆ ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ಪಡೆಯುವ ಸಾಧ್ಯತೆಗಳಿವೆ ಗುರುವಿನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಅನೇಕ ಸಂತೋಷಗಳು ಬರ್ತವೆ ಇನ್ನು ಧನುರಾಶಿ ಧನುರಾಶಿಯವರಿಗೆ ನವೆಂಬರ್ ತಿಂಗಳು ತುಂಬ ಒಳ್ಳೆಯ ತಿಂಗಳಿದು ಅದೃಷ್ಟದ ತಿಂಗಳು ನಿಮ್ಮ ಕೆಲಸದಲ್ಲಿ ನೀವು ಬಹಳಷ್ಟು ಪ್ರಯೋಜನಗಳನ್ನು ಕ ಪಡಿತೀರಿ ಅಂದರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡೋ ಜಾಗದಲ್ಲಿ ನೀವು ಒಳ್ಳೊಳ್ಳೆ ಲಾಭವನ್ನು ಪಡಿತೀರಿ ಒಂದು ಉನ್ನತ ಸ್ಥಾನಮಾನವನ್ನು ಪಡಿತೀರಿ ಕೆಲವು ಯೋಜನೆಗಳಿಗೆ ಸಂಬಂಧಿಸಿದಂತೆ ಧನುರಾಶಿಯ ಜನರು ವಿದೇಶಕ್ಕೆ ಹೋಗುವಂತಹ ಅವಕಾಶವನ್ನು ಕೂಡ ಪಡೆದುಕೊಳ್ತಾರೆ ಹಣಕಾಸಿನ ಸ್ಥಿತಿಗೆ ಸಂಬಂಧಿಸಿದಂತೆ ವೆಚ್ಚಗಳು ಸ್ವಲ್ಪ ಹೆಚ್ಚಾಗಬಹುದು ಧನುರಾಶಿಯವರಿಗೆ ಆದರೆ ನಿಮ್ಮ ಆರ್ಥಿಕ ಲಾಭದ ಸಾಧ್ಯತೆಗಳು ಹೆಚ್ಚಾಗಿದೆ ಅಂದರೆ ಹಣ ಹಣದ ಹರಿವು ಚೆನ್ನಾಗಿರುತ್ತೆ ಹಾಗೆ ನಿಮ್ಮ ಖರ್ಚುಗಳು ಸ್ವಲ್ಪ ಹಾಗೆ ಇರುತ್ತೆ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ನವೆಂಬರ್ ತಿಂಗಳು ತುಂಬ ಶುಭ ಫಲಿತಾಂಶವನ್ನು ಕೊಡುತ್ತೆ ಎಲ್ಲ ಕೆಲಸಗಳಲ್ಲೂ ಕೂಡ ಹಾಗೆ ವಾಸ್ತವವಾಗಿ ಶನಿಯು ತನ್ನ ಮೂಲ ತ್ರಿಕೋನ ರಾಶಿಚಕ್ರ ಕುಂಭರಾಶಿಯಲ್ಲಿ ಮೂವತ್ತು ವರ್ಷಗಳ ನಂತರ ನೇರವಾಗಿ ತಿರುಗಲಿದ್ದಾನೆ ನೇರವಾಗಿ ತಿರುಗ್ತಾನೆ ಹಾಗಾಗಿ ನಿಮಗೆ ಶನಿಯು ನಿಮಗೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಲಾಭದಾಯಕ ಅವಕಾಶಗಳನ್ನು ಒದಗಿಸಿಕೊಡ್ತಾನೆ ಈ ಅವಧಿಯಲ್ಲಿ ನೀವು ಬಯಸಿದ್ದನ್ನು ಪಡಿತೀರಿ ಹಾಗೆ ನಿಮ್ಮ ಅಂಟಿಕೊಂಡಿರೋ ಅಂದರೆ ಎಲ್ಲಾದರೂ ಸಿಕ್ಕಾಕೊಂಡಿರೋ ಹಣ ಇದ್ದರೂ ಕೂಡ ಅದು ವಾಪಸ್ ಬರುತ್ತೆ ನವೆಂಬರ್ ತಿಂಗಳಲ್ಲಿ ಗ್ರಹಗಳು ಮತ್ತು ನಕ್ಷತ್ರ ಪುಂಜಗಳ ಸ್ಥಾನ ಗಮನಾರ್ಹವಾಗಿ ಬದಲಾಗ್ತಾ ಇದೆ ಅಂತಹ ಪರಿಸ್ಥಿತಿಯಲ್ಲಿ ಹನ್ನೆರಡು ರಾಶಿ ಚಕ್ರ ಚಿಹ್ನೆಗಳ ಜೀವನದಲ್ಲಿ ಖಂಡಿತವಾಗಲೂ ಕೆಲವು ರೀತಿಯ ಪ್ರಭಾವವನ್ನು ಕಾಣಬಹುದು ಇನ್ನಷ್ಟು ವಿಡಿಯೋಗಳಿಗಾಗಿ 미디어ಟಿನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು